नमस्कार स्नेहितरे, वेलकम बैक टू माय चैनल। नान सौम्य इवत्तु नानु गृहिणियरिगागि सिंपल आगि ट्रेडिशनल मेकअप लुक ना याव रीति माड्कोबहुदु, अट्रैक्टिव आगि याव रीति काणबहुदु ट्रेडिशनल मेकअप लुक अल्ली अंत तोर्सिकोड्ता इदीनि। अदर जोतेगे नानु कमी कॉस्मेटिक्स ना यूज माड्कोंडु ಇವತ್ತಿನ ಟ್ರೆಡಿಷನಲ್ ಮೇಕಪ್ ಲುಕ್ನ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ ತಡ ಮಾಡೋದು ಬೇಡ। ನಾನು ಯಾವ ರೀತಿ ಯಾವ ಕಾಸ್ಮೆಟಿಕ್ಸ್ನ ಯೂಸ್ ಮಾಡಿದ್ದೀನಿ ಅಂತ ನೋಡೋಣ। ಫಸ್ಟ್ ನಾನಿಲ್ಲಿ ನಿವಿಯಾ ಸಾಫ್ಟ್ ಮಾಯಿಶ್ಚರೈಸರ್ ಕ್ರೀಮ್ನ ತೊಗೊಂಡಿದ್ದೀನಿ। ಇದನ್ನು ಫೇಸ್ ಹಾಗೆ ನೆಕ್ಗೆ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು, ಹಾಗೆ ಲೈಟಾಗಿ ಮಸಾಜ್ ಮಾಡ್ಕೋಬೇಕು। ನೀವು ಯಾವುದಾದ್ರೂ ಮಾಯಿಶ್ಚರೈಸರ್ ಕ್ರೀಮ್ನ ಯೂಸ್ ಮಾಡ್ಕೋಬಹುದು, ಬಟ್ ಮಾಯಿಶ್ಚರೈಸರ್ ಕ್ರೀಮ್ ಕಂಪಲ್ಸರಿ, ಯಾಕಂದರೆ ನಾವು ಫೌಂಡೇಶನ್ ಕ್ರೀಮ್ನ ಅಪ್ಲೈ ಮಾಡ್ಕೊಂಡಾಗ ಅದು ಚೆನ್ನಾಗಿ ಸ್ಪ್ರೆಡ್ ಆಗಬೇಕು, ಬ್ಲೆಂಡ್ ಆಗಬೇಕು ಅಂದರೆ ಮಾಯಿಶ್ಚರೈಸರ್ ಕ್ರೀಮ್ನ ನಾವು ಅಪ್ಲೈ ಮಾಡ್ಕೊಳ್ಳೇಬೇಕು। ನೆಕ್ಸ್ಟ್ ನಾನು ಲ್ಯಾಕ್ಮಿ 925 ಸಿಸಿ ಕ್ರೀಮ್ನ ತೊಗೊಂಡಿದ್ದೀನಿ। ಇದನ್ನು ಎಲ್ಲ ಕಡೆ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು, ಹಾಗೆ ನೆಕ್ಕಿಗೂ ಕೂಡ। ಅದರ ಜೊತೆಗೆ ನಾನಿಲ್ಲಿ ಇಯರ್ಸ್ಗೂ ಕೂಡ ಲೈಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ। ನೆಕ್ಸ್ಟ್ ನಾನೀಗ ಬ್ಯೂಟಿ ಬ್ಲೆಂಡರಿಂದ ಟ್ಯಾಪ್ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ, ಸ್ಪ್ರೆಡ್ ಎಲ್ಲ ಮಾಡ್ಕೋಬಾರ್ದು, ಹಾಗೆ ಲೈಟಾಗಿ ನಾವು ಟ್ಯಾಪ್ 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 ಮಾಡ್ಕೊಂಡು ಹೋಗಬೇಕು। ಈ ಸ್ಟೆಪ್ ತುಂಬಾ ಇಂಪಾರ್ಟೆಂಟು, ಯಾಕಂದರೆ ಫೌಂಡೇಶನ್ ಕ್ರೀಮ್ನ ನಾವು ಈವನ್ ಆಗಿ ಎಲ್ಲ ಬ್ಲೆಂಡ್ ಮಾಡ್ಕೋಬೇಕು, ಯಾಕಂದರೆ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಒಂದು ಕಡೆ ಜಾಸ್ತಿ ಅನಿಸುತ್ತೆ, ಇನ್ನೊಂದು ಕಡೆ ಕಮ್ಮಿ ಅನ್ಸೋಕ್ಕೆ ಶುರು ಆಗುತ್ತೆ। ಸೊ ಈವನ್ ಆಗಿ ನಾವು ಎಲ್ಲ ಕಡೆ ಈಕ್ವಲ್ ಆಗಿ ಬ್ಲೆಂಡ್ ಮಾಡ್ಕೋಬೇಕು। ನಿಮ್ಮ ಹತ್ರ ಬ್ಯೂಟಿ ಬ್ಲೆಂಡರ್ ಇಲ್ಲ ಅಂದರೂ ಕೂಡ ನೀವು ಫಿಂಗರಿಂದ ಆರಾಮಾಗಿ ಬ್ಲೆಂಡ್ ಮಾಡ್ಕೋಬೋದು। ಹಾಗೆ ನೆಕ್ಸ್ಟ್ ಸ್ಟೆಪ್ ನಾನು ಲ್ಯಾಕ್ಮಿ 925 ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ। ಇದನ್ನು ಕೂಡ ಅಷ್ಟೇ, ನಾವು ಈವನ್ ಆಗಿ ಎಲ್ಲ ಕಡೆ ಅಪ್ಲೈ ಮಾಡ್ಕೋಬೇಕು ಫೇಸ್ಗೆ। ಅದರ ಜೊತೆ ಇಯರ್ಸ್ ಮತ್ತು ನೆಕ್ಕನ್ನ ಕೂಡ ನಾವು ಇಗ್ನೋರ್ ಮಾಡಬಾರ್ದು, ಪರ್ಫೆಕ್ಟ್ ಆಗಿರ್ಬೇಕು ಮೇಕಪ್ಪು। ಒಂಚೂರು ಆ ಕಡೆ ಈ ಕಡೆ ಆದರೂ ಕೂಡ ಆಡ್ ಅನ್ಸೋಕ್ಕೆ ಶುರು ಆಗುತ್ತೆ, ಹಾಗೆ ಕಣ್ ಕೆಳಗೆ ಕೆಲವೊಬ್ರದ್ದು ಡಾರ್ಕ್ ಸರ್ಕಲ್ಸ್ ಇರುತ್ತೆ, ಸೊ ಅಲ್ಲೂ ಕೂಡ ನಾವು ನೋಡಿಕೊಂಡು ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು ಫೌಂಡೇಶನ್ ಆಗಲಿ ಕಾಂಪ್ಯಾಕ್ಟ್ ಆಗಲಿ। ನೆಕ್ಸ್ಟ್ ನಾನು ಐ ಶ್ಯಾಡೋನ ಯೂಸ್ ಮಾಡ್ತಾ ಇದ್ದೀನಿ, ಪಿಂಕ್ ಕಲರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಈಗ, ಯಾಕಂದರೆ ನನ್ನ ಸೀರೆ ಬಾರ್ಡರ್ ಪಿಂಕ್ ಬಂದಿರೋದ್ರಿಂದ ಮ್ಯಾಚ್ ಆಗುತ್ತೆ ಅಂತ ನಾನೀಗ ಪಿಂಕ್ ಕಲರ್ ಐ ಶ್ಯಾಡೋ ಯೂಸ್ ಮಾಡ್ತಾ ಇದ್ದೀನಿ ಈಗ। ಐ ಶ್ಯಾಡೋನ ನಾವು ಆದಷ್ಟು ಎರಡು ಸೈಡ್ ಮ್ಯಾಚ್ ಆಗೋ ಥರ ಅಪ್ಲೈ ಮಾಡ್ಕೋಬೇಕು, ನೋಡಿ ಈ ಥರ ಬಂದಿದೆ। ನೆಕ್ಸ್ಟ್ ನಾನು ಲ್ಯಾಕ್ಮಿ ಐಕಾನಿಕ್ ಕಾಜಲ್ನ ಯೂಸ್ ಮಾಡ್ತಾ ಇದ್ದೀನಿ, ಕಾಜಲ್ ಕೂಡ ಅಷ್ಟೇ, ನಾವು ಈಕ್ವಲ್ ಆಗಿರ್ಬೇಕು ಎರಡು ಸೈಡು, ಒಂದು ಕಡೆ ಡಾರ್ಕು ಒಂದು ಕಡೆ ಲೈಟ್ ಆ ಥರ ಆಗಬಾರ್ದು। ಲ್ಯಾಕ್ಮಿ ಐಕಾನಿಕ್ ಕಾಜಲ್ನ ನಾನು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಿ, ನನ್ನ ಫೇವ್ರೇಟ್ ಅಂತ ಹೇಳ್ಬೋದು। ಇದನ್ನು ನಾನು ಎರಡು ಸೈಡ್ ವಾಟರ್ ಲೈನ್ಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಮೇಲೆ ಕೆಳಗೆ। ಈ ಥರ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಒಂದು ಲುಕ್ ಬರುತ್ತೆ ಕಣ್ಣಿಗೆ, ಪರ್ಫೆಕ್ಟ್ ಲುಕ್ ಅಂತ ಹೇಳ್ಬೋದು। ಈ ಥರ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮಗೆ ಐಲೈನರ್ ಕೂಡ ಬೇಕಾಗಿರೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ। ನೆಕ್ಸ್ಟ್ ನಾನು ಲ್ಯಾಕ್ಮಿ ಅಬ್ಸೊಲ್ಯೂಟ್ ಐಲೈನರ್ ಯೂಸ್ ಮಾಡ್ತಾ ಇದ್ದೀನಿ। ನನ್ನ ಹತ್ರ 99% ಲ್ಯಾಕ್ಮಿ ಕಾಸ್ಮೆಟಿಕ್ಸೇ ಇರೋದು, ಯಾಕಂದರೆ ನಾನು ಕಾಲೇಜ್ ಡೇಸಿಂದ ಅದನ್ನೇ ಹೆಚ್ಚಾಗಿ ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಬೇರೆ ಕಾಸ್ಮೆಟಿಕ್ಸ್ನ ಯೂಸ್ ಮಾಡೋಕ್ಕೆ ಹೋಗಿಲ್ಲ। ನೋಡೋಣ ಫ್ಯೂಚರಲ್ಲಿ ಏನಾದರೂ ನಾನು ಚೇಂಜ್ ಮಾಡಿದರೆ ಯಾವ ಥರ ಅನ್ನಿಸ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೇ ಮಾಡ್ಕೊಳ್ತೀನಿ। ನೋಡಿ ಈ ಥರ ಲುಕ್ ಬಂದಿದೆ, ನೆಕ್ಸ್ಟ್ ನಾನು ಲ್ಯಾಕ್ಮಿ ಐಕಾನಿಕ್ ಮಸ್ಕರ ಯೂಸ್ ಮಾಡ್ತಾ ಇದ್ದೀನಿ। ಇದು ನಮ್ಮ ಕಣ್ಣು ರೆಪ್ಪೆಗಳನ್ನು ಕರ್ಲಿಂಗ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ, ನೋಡಿ ನಿಮಗೆ ಶೇಪ್ ಕಾಣಿಸ್ತಾ ಇರ್ಬೋದು, ನಮ್ಮ ಕಣ್ಣು ರೆಪ್ಪೆಗಳಿಗೆ ಒಳ್ಳೆ ಶೇಪ್ ಕೊಡುತ್ತೆ ಅಂತ ಹೇಳ್ಬೋದು। ನೆಕ್ಸ್ಟ್ ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ, ನಿಮ್ಮ ಹತ್ರ ಇರೋ ಯಾವುದೇ ಲಿಪ್ಸ್ಟಿಕ್ನ ನೀವು ಅಪ್ಲೈ ಮಾಡ್ಕೋಬೋದು, ಇದೇ ಇದೆ ಅಂತ ಅಲ್ಲ, ಒಟ್ಟಿನಲ್ಲಿ ನೀವು ಹೊರಗಡೆ ಸ್ಪ್ರೆಡ್ ಆಗದೆ ಇರೋ ಥರ ನೀಟಾಗಿ ಅಪ್ಲೈ ಮಾಡ್ಕೋಬೇಕು। ನಿಮಗೆ ಹೊರಗಡೆ ಸ್ಪ್ರೆಡ್ ಆಗಿದೆ ಅಂತ ಏನಾದರೂ ಅನಿಸಿದರೆ ಟಿಶ್ಯೂ ಪೇಪರಿಂದ ಲೈಟಾಗಿ ಈ ಥರ ಪ್ರೆಸ್ ಮಾಡ್ಕೋಬೇಕು, ನೋಡಿ ಪರ್ಫೆಕ್ಟಾಗಿ ಬಂದಿದೆ ಲಿಪ್ಸ್ಟಿಕ್ಕು। ಟ್ರೆಡಿಷ್ನಲ್ ಮೇಕಪ್ಗೆ ರೌಂಡ್ ಶೇಪ್ ಸ್ಟಿಕ್ಕರ್ಸೇ ಒಳ್ಳೆ ಲುಕ್ ಕೊಡುತ್ತೆ। ನೆಕ್ಸ್ಟ್ ನಾನು ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತಾ ಇದ್ದೀನಿ, ನೋಡಿ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ತುಂಬಾ ಗ್ಯಾಪ್ ಇದೆ ನನ್ನ ಐಬ್ರೋಸಲ್ಲಿ, ಸೊ ಹಾಗಾಗಿ ನಾನು ಫಿಲ್ ಮಾಡ್ತಾ ಇದ್ದೀನಿ, ಲೈಟಾಗಿ ಫಿಲ್ ಮಾಡ್ಕೋಬೇಕು, ತುಂಬ ಜಾಸ್ತಿ ಆದರೆ ಎದ್ದು ಕನ್ಸೋಕ್ಕೆ ಶುರು ಆಗುತ್ತೆ ಫೇಸಲ್ಲಿ ಐಬ್ರೋಸು, ನೋಡಿ ಈ ಸೈಡು ಅಷ್ಟೇ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ತುಂಬ ಗ್ಯಾಪ್ ಇದೆ, ಸೊ ಹಾಗಾಗಿ ನಾನು ಫಿಲ್ ಮಾಡ್ಕೊಳ್ತಾ ಇದ್ದೀನಿ, ಅಷ್ಟೇ ಗ್ಯಾಪ್ ಇರೋ ಜಾಗದಲ್ಲಿ ಅಷ್ಟೇ ಫಿಲ್ ಮಾಡ್ಕೋಬೇಕು। ಡಾರ್ಕಾಗೆಲ್ಲ ಯೂಸ್ ಮಾಡಬಾರ್ದು ಐಬ್ರೋ ಪೆನ್ಸಿಲ್ನ, ತುಂಬಾ ಎದ್ದು ಕನ್ಸೋಕ್ಕೆ ಶುರು ಆಗುತ್ತೆ। ಸೊ ನೆಕ್ಸ್ಟ್ ಈಗ ನಾನು ಹೇರ್ ಸ್ಟೈಲ್ ಮಾಡ್ಕೊಳ್ತಾ ಇದ್ದೀನಿ, ನಿಮಗೆ ಯಾವ ಥರ ಸೂಟ್ ಆಗುತ್ತೋ ಆ ಥರ ನೀವು ಹೇರ್ ಸ್ಟೈಲ್ನ ಮಾಡ್ಕೋಬೋದು, ನನಗೆ ಸೀರೆ ಉಟ್ಕೊಂಡಾಗ ಇದೇ ಹೇರ್ ಸ್ಟೈಲ್ ಪರ್ಫೆಕ್ಟ್ ಅನಿಸುತ್ತೆ, ಸೊ ಹಾಗಾಗಿ ಹೆಚ್ಚಾಗಿ ನಾನು ಇದೇ ಹೇರ್ ಸ್ಟೈಲ್ ಮಾಡ್ಕೊಳ್ತಾ ಇರ್ತೀನಿ।
ಆದಷ್ಟು ಸಿಂಪಲ್ ಆಗಿರೋ ಹೇರ್ ಸ್ಟೈಲ್ನ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಹೇರ್ ಸ್ಟೈಲ್ ಆಯಿತು. ನೆಕ್ಸ್ಟ್ ನಾನೀಗ ಇಯರಿಂಗ್ಸ್ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಇಯರಿಂಗ್ಸ್ನ ನೀವು ಜುಮ್ಕಿನೇ ಯೂಸ್ ಮಾಡಿ, ಯಾಕಂದರೆ ಟ್ರೆಡಿಷ್ನಲ್ ಮೇಕಪ್ ಅಂದರೆ ಜುಮ್ಕಿನೇ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ನೆಕ್ಸ್ಟ್ ಈಗ ನಾನು ಸಿಂಧೂರ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಂಡಾದಮೇಲೆ ಸಿಂಧೂರ ಅಪ್ಲೈ ಮಾಡ್ಕೊಳ್ಳಿ, ಯಾಕಂದರೆ ನಾವು ತಲೆ ಬಾಚ್ಕೊಳ್ಳೋವಾಗ ಸ್ಪ್ರೆಡ್ ಆಗಿಬಿಡುತ್ತೆ. ಈಗ ಇಷ್ಟೆಲ್ಲ ಮಾಡ್ಕೊಂಡಾದಮೇಲೆ ಹೂ ಹಾಕ್ಕೊಳ್ಳದೆ ಇದ್ದರೆ ಅದಕ್ಕೆ ಲುಕ್ಕೇ ಇರಲ್ಲ, ಟ್ರೆಡಿಷ್ನಲ್ ಮೇಕಪ್ ಲುಕ್ ಅನ್ಸ್ಕೊಳ್ಳೋದೇ ಇಲ್ಲ. ಸೊ ಕೊನೆಯಲ್ಲಿ ನಾನು ಮಲ್ಲಿಗೆ ಹೂ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಕಳೆ ಬಂದಿದೆ ಅಂತ ಹೂ ಹಾಕ್ಕೊಂಡಾದಮೇಲೆ. ಹಾಗೆಯೇ ನೆಕ್ಸ್ಟು ನಾನು ನನ್ನ ಸೀರೆ ಮ್ಯಾಚಿಂಗ್ ಬಳೆ ಹಾಕ್ಕೊಳ್ತಾ ಇದ್ದೀನಿ. ಗೋಲ್ಡನ್ ಮತ್ತು ಪಿಂಕ್ ಮಿಕ್ಸ್ ಇರೋ ಬ್ಯಾಂಗಲ್ಸ್ ಹಾಕ್ಕೊಂಡಿದ್ದೀನಿ ನಾನು. ಸೊ ಫೈನಲ್ ಆಗಿ ನಮ್ಮ ಟ್ರೆಡಿಷ್ನಲ್ ಮೇಕಪ್ ಲುಕ್ ಈ ಥರ ಬಂದಿದೆ. ನೋಡಿ ಎಷ್ಟು ಅಂದವಾಗಿರುತ್ತಲ್ವ ನಮ್ಮ ಭಾರತೀಯ ಟ್ರೆಡಿಷ್ನಲ್ ಮೇಕಪ್ ಲುಕ್ಕು. ಹಬ್ಬ ಹರಿದಿನಗಳಲ್ಲಿ ಈ ಥರ ಮಾಡಿಕೊಂಡ್ರೆ ಅದ್ರ ಕಳೆಯೇ ಬೇರೆ, ತುಂಬಾ ಚೆನ್ನಾಗಿರುತ್ತೆ. ನೋಡೋಕೆ ಎರಡು ಕಣ್ಣು ಸಾಲದು ಅಂತ ಹೇಳ್ಬೋದು ಹೆಣ್ಮಕ್ಳನ್ನು. ನೋಡಿದ್ರಲ್ಲ ಸ್ನೇಹಿತರೆ, ಸಿಂಪಲ್ ಆದ ಗೃಹಿಣಿಯರು ಮಾಡ್ಕೊಳ್ಳುವಂತಹ ಟ್ರೆಡಿಷ್ನಲ್ ಮೇಕಪ್ ಲುಕ್ನ ನಿಮಗೆಲ್ಲ ಇಷ್ಟ ಆಗೈತಿ ಅಂತ ಅನ್ಕೋತೇನೆ. ಇಷ್ಟ ಆದರೆ ಲೈಕ್ ಮಾಡಿರಿ, ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.